ಗೃಹ ಸಚಿವರಾದಂತ ಎಂ.ಬಿ. ಪಾಟೀಲ್ ಮತ್ತು ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪರ ನಡುವಿನ ವಾಕ್ ಸಮರ ತೀವ್ರಗೊಳ್ತಾ ಇದೆ. ಶಾಮನೂರು ಸ್ವಾರ್ಥಿ, ಅವರು ಸುಮ್ಮನಿದ್ರೆ ಸರಿ, ಇಲ್ಲಾಂದ್ರೆ ಅವರ ಬಗ್ಗೆ ಎಲ್ಲಾನು ಹೇಳಬೇಕಾದಿತ್ತು ಅಂತ ಹುಬ್ಬಳ್ಳಿಯಲ್ಲಿ ಎಂ.ಬಿ. ಪಾಟೀಲ್ ಕಿಡಿಕಾರಿದ್ದಾರೆ. ಇದಕ್ಕೆ ದಾವಣಗೆರೆಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಹಿರಿಯ ಶಾಸಕರು ಶಾಮನೂರು ಶಿವಶಂಕರಪ್ಪನವರು. ಎಂ.ಬಿ. ಪಾಟೀಲ್ ಒಬ್ಬ ಮಂಗ, ಅವನು ಅಡ್ಡದಾರಿ ಹಿಡಿದಿದ್ದ, ಅವನು ಇಷ್ಟು ಬೆಳೆಯಬೇಕಾದ್ರೆ ನಾನು ಬಿಜೆಪಿ ರಾಜ್ಯಸಭಾ ಸಂಸದ ಪ್ರಭಾಕರ್ ಕೋರೆ ಕಾರಣ ಅಂತ ಗುಡುಗಿದ್ದಾರೆ. ಲಿಂಗಾಯತ ಪ್ರತ್ಯೇಕ ಹೋರಾಟಕ್ಕೆ ಲಂಚ ಮತ್ತು ಬೇನಾಮಿ ದುಡ್ಡು ಬಳಸಿದ್ದಾರೆ ಅಂತ ನಿನ್ನೆ ಎಂಬಿಪಿ ವಿರುದ್ಧ ಶಾಮನೂರು ಶಿವಶಂಕರಪ್ಪನವರು ಆರೋಪಿಸಿದರು. ನಾನು ಯಾವಾಗಲೂ ಕೂಡ ಶಿವಶಂಕರಪ್ಪನವರು ನಮ್ಮ ತಂದೆಯ ಸಮಾನ ಅಂತ ಹೇಳ್ತಂದು ಸಹ ಅವರು ಗೌರವವನ್ನು ಕೊಡ್ತಾ ಇದ್ದೆ. ಆದರೆ ನಿನ್ನೆ ಅವರು ಮಾತನಾಡಿದ್ದನ್ನು ನೋಡಿದರೆ ಅವರ ವ್ಯಕ್ತಿತ್ವ ಎಂಥದ್ದಂತನೂ ಅವರೇ ಪ್ರದರ್ಶನ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಭಾಳ ಶಿವಶಂಕರಪ್ಪನವ್ರನ್ನ ಭಾಳ ವರ್ಷದಿಂದ ನೋಡಿದ್ದೀನಿ. ಅವರ ಮನಸ್ಸೇನಿದೆ, ಹೃದಯ ಏನಿದೆ, ಅದು ಭಾಳ ಒಂದು ಸಂಕುಚಿತವಾದಂಥದ್ದು, ಕೀಳು ಮಟ್ಟದಂಥದ್ದು. ಇವರು ಬೇರೆಯವ್ರಿಗೆ ಹೇಳ್ತಾರೆ ಏನು ಮಾಡಿದೆ, ಇವರು ಯಾರಿಗೂ ಕೂಡ ಏನು ಮಾಡಿಲ್ಲ. ತಾವಾಯಿತು ತಮ್ಮ ಕುಟುಂಬ, ಇವರು ಸ್ವಾರ್ಥಿಗಳು. ಇವರು ವಯಸ್ಸಿನಲ್ಲಿ ಹಿರಿಯರಿದ್ದಾರೆ, ಹಣದಲ್ಲಿ ಇವತ್ತೊಂದು ದಿವಸ ಇವರು ದೊಡ್ಡವರು ಇರಬಹುದು. ಆ ವಯಸ್ಸಿನ ತಕ್ಕಂತೆ ಇವರಿಗೆ ಇವರು ಸಂಕುಚಿತ ಸ್ವಭಾವ, ಅಸೂಯೆ. ನನ್ನ ಬೆಳವಣಿಗೆಯನ್ನು ಬಹುಶಃ ಅವ್ರ ಹಿಂದೇನೂ ಸಹಿಸಿರಲಿಲ್ಲ, ಈಗನೂ ಸಹಿಸಿರಲಿಲ್ಲ. ಅವ್ರ ಜೊತೆ ಮಾತನಾಡುವಾಗ ಅವ್ರು ಹೇಳಿದ್ದಾರೆ, ಇವತ್ತು ಈ ಲಿಂಗಾಯತ ಹೋರಾಟ ಏನಿತ್ತು ಅದು ಲಂಚದ ಹಣ, ಅಕ್ರಮ ಹಣದಿಂದ ಕೂಡಿದಂಥದ್ದು. ನಾನು ಶಿವಶಂಕರಪ್ಪನವ್ರಿಗೆ ತಮ್ಮ ಮೂಲಕ ಹೇಳಬಯಸ್ತೇನೆ, ಬೀದರ್ನ ಹೋರಾಟ ಪ್ರಾರಂಭ ಮಾಡಿದಾಗ ನಾನು ಅದರಲ್ಲಿ ಇರಲೇ ಇಲ್ಲ. ಮತ್ತು ಅವರ ಹಣ ಎಲ್ಲಿಂದ ಬಂತು, ಬೆಲ್ಗಮ್ ಆದಾಗೂ ಕೂಡ ನಾನು ಇರಲಿಲ್ಲ, ನಾನು ಕೆನ್ಯಾಕ್ಕೆ ಹೋಗಿದ್ದೆ. ಅವಾಗ ಲಂಚದ ಹಣ ಅಂತ ಹೇಳಿದರೆ ಸನ್ಮಾನ್ಯ ಶಿವಶಂಕರಪ್ಪನವರು, ಇವರು ಮೊದಲ ಬಾಪೂಜಿಯ ಸೆಕ್ರೆಟರಿ ಆಗುತ್ತ ಮೊದಲು ಏನಿದ್ರು, ಇವರು ಒಂದು ಕಿರಾಣಿ ಅಂಗಡಿನೋ ದಲ್ಲಾಳಿ ಅಂಗಡಿ ಇಟ್ಕೊಂಡು ಕೂತಿದ್ರು. ಅಲ್ಲಿ ಕೊಟ್ರ ಬಸಪ್ಪನವರು ಕುಟುಂಬ ಅದನ್ನ ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿದಂಥವ್ರು. ಆ ಕೊಟ್ರ ಬಸಪ್ಪ ವಿದೇಶಕ್ಕೆ ಹೋದಾಗ ಅವ್ರು ವಾಪಸ್ ಬರೋದಿಲ್ಲ ಅಂತೇಳಿ ಇವ್ರು ಎಲ್ಲರದ್ದು ಸಿಗ್ನೇಚರ್ ತಗೊಂಡು ಮೋಸದಿಂದ ಇವತ್ತು ಬಾಪೂಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆದಂಥವ್ರು. ಆ ಅಧಿಕಾರದ ಹಣ ಈ ಶಾಮನೂರು ಶಿವಶಂಕರಪ್ಪನವ್ರಿಗೆ ಬಾಯಿ ಬಂದಂಗೆ ಮಾತಾಡ್ತಾ ಇದೆ ಇವರು ಮತ್ತು ಇವ್ರ ಕುಟುಂಬಕ್ಕೆ. ನೀವು ಮಾತಾಡಿದ್ರಿ ಪರವಾಗಿಲ್ಲ, ನಾನು ಮಾತಾಡಿದರೆ ಇನ್ನೂ ಭಾಳಷ್ಟು ನಿಮ್ಮ ಮರ್ಯಾದೆ ಹೋಗ್ತದೆ. ನನ್ನ ರಕ್ತ ಇವತ್ತೊಂದು ದಿವಸ ನನ್ನ ತಂದೆಯವರಂತ BM ಪಾಟೀಲ್ ರಕ್ತ ನಂದು. ಇನ್ನು ಇದೇ ರೀತಿ ನೀವು ಕೊಳಕು ಮಾತಾಡುವಂಥದ್ದು, ಚಿಲ್ಲರೆ ರೀತಿಯಿಂದ ಮಾತಾಡುವಂಥದ್ದು ಇದು ಮುಂದುವರೆದ್ರೆ ಇನ್ನೂ ಭಾಳ ದೀರ್ಘವಾಗಿ ಇವತ್ತೊಂದು ದಿವಸ ನಾನು ಮಾತಾಡ್ತೇನೆ. ಯಾರಿಗೂ ಹೆದರುವಂಥ ಸ್ವಭಾವ ನಂದು ಅಲ್ಲೇ ಅಲ್ಲ, ನಾನು ಅದಕ್ಕೆ ಹೆದರುವುದೂ ಇಲ್ಲ. ನಾನು ಬೆಳೆದ ಮೇಲೆ ಅವ್ನಿಗೇನು ಗೊತ್ತಿಲ್ಲ, ನಾನು ಅವನು ಸಣ್ಣ ಹುಡುಗ, ನಾನು ಅವನ ಬಗ್ಗೆ ಹೆಸರಿಟ್ಟು ಹೇಳಿಲ್ಲ. ನಾನು MB ಪಾಟೀಲ್ ಅಂತ ಹೇಳಿಲ್ಲ, ಒಟ್ಟು ಜನ ನಡೆಯೋದು ಹೇಳಿದ್ದೇನೆ ಅಷ್ಟೇ. ಅವನು ಅದನ್ನ ಹೇಳ್ತಾರಲ್ಲ, ಅವನಿಗೆ ಏನೈತೆ ಲಿಂಗಾಯತನಲ್ಲ 110 ವರ್ಷ ಮನೆ ಗಿಡದಂತ, ಈಗ 50-60 ವರ್ಷ. ಏನು ಬೇಡ ಹೇಳೋದಕ್ಕೆ ಜಾಸ್ತಿ ಕಮೆಂಟ್ ಬೇಡ. ಹಂಗೆ ಹೇಳ್ಕೊಂತ ಇರಲಿ. ಅವನೇನು ಮಾಡಿ ಅವ್ನು ದಾರಿ ಹಿಡಿದದ್ದ. ನಾನು ಪ್ರಭಾಕರ್ ಕೋರೆ ಅವರಿಗೆ ಉದ್ಧಾರ ಮಾಡಿದೆ ನೋಡಿ. ಯಾವುದು ಅರ್ಧದಲ್ಲೇ ಇಲ್ಲ. ಅವ್ನಿಗೇನು ಗೊತ್ತೈತೆ ಮಂಗ, ಅವ್ನಿಗೇನು ಗೊತ್ತೈತೆ ಮಂಗ ನಡಿ. ಗದ್ದೆಗೆ ನುಗ್ಗಿದ ಆನೆಯನ್ನ ಅಟ್ಟಲು ಹೋಗಿದ್ದ ಯುವಕನ ವಿರುದ್ಧ ತಿರುಗಿ ಬಿದ್ದ ಮದಗಜ ತುಳಿದು ಘಾಸಿಗೊಳಿಸಿದೆ. ಕರ್ನಾಟಕ ತಮಿಳುನಾಡಿನ ಗಡಿ ಭಾಗದಲ್ಲಿ ಬರುವಂತಹ ಬರ್ಜೆಪಲ್ಲಿಯಲ್ಲಿ ಕಾಡಾನೆಯನ್ನ ಅಟ್ಟಹಾಸ ಕಂಡು ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ. ಆದರೆ ಆ ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾಡಾನೆಗಳ ಹಾವಳಿಯಿಂದ ಶಾಶ್ವತವಾಗಿ ಪರಿಹಾರ ಕೊಡಿಸಬೇಕು ಅಂತ ಊರಿನವರು ಪ್ರತಿಭಟಿಸ್ತಾ ಇದ್ದಾರೆ. ವೀಕ್ಷಣ ನೋಡ್ತಿರುವಂತಹ ದೃಶ್ಯಾವಳಿಗಳು ಮತ್ತು ಗ್ರಾಮಸ್ಥರೆಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡ್ತಿದ್ದಾರೆ. ಏನಪ್ಪ ಹಿಂಗಾಗ್ಬಿಟ್ರೆ ನಮ್ಮ ಜೀವನ, ಸಡನ್ನಾಗಿ ಕಾಡಾನೆಗಳು ಹಿಂಗೆ ಅಟ್ಟಾಡಿಸ್ಕೊ ಬಂದರೆ, ಅಟ್ಟಹಾಸ ಮೆರೆದ್ರೆ ನಾವು ಬದುಕೋದು ಹೇಗೆ ಅಂತ. ಸೊ ಹಾಗಾಗಿ ಯುವಕರನ್ನು ತುಳಿದಿದ್ದ ಒಂದು ಕಡೆ, ಪುಣ್ಯಕ್ಕಾತ ಬದುಕಿದಾನೆ ಈ ಕ್ಷಣಕ್ಕೆ ಅನ್ನೋದಷ್ಟೇ ಸಮಾಧಾನ. ಸೊ ಇದು ನಡೆದಿರೋದು ಗಡಿ ಭಾಗ, ಕರ್ನಾಟಕ ತಮಿಳುನಾಡು, ಬಿರ್ಜೆಪಲ್ಲಿ ಅನ್ನೋ ಗ್ರಾಮ. ಅದು ಕಾಡಾನೆಗಳ ಅಟ್ಟಹಾಸ, ಯುವಕ ಪಾರಾಗಿದ್ದಾನೆ. ಅಂದರೆ ಶಾಶ್ವತವಾಗಿ ಹೆಂಗೆ ಇದರಿಂದ ಯಾವ ಸಂದರ್ಭದಲ್ಲಿ ಎಲ್ಲಿ ಬೇಕಾದ್ರೆ ಅಟ್ಯಾಕ್ ಮಾಡ್ಬೋದು ಅಂತ ಆ ಗ್ರಾಮದ ಮಂದಿ ಈಗ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಲೆಟ್ಸ್ ಸಿ ಇದಕ್ಕೆ ಏನು ಪರಿಹಾರ ಅಂತ ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಅಂಬರೀಶ್. गुड आफ्टरनून. ಸಾಮಾನ್ಯವಾಗಿ ಈ ಆನೆಗಳು ಹಿಂಡ್ ಹಿಂಡಾಗಿ ಬರ್ತವೆ. ಸದ್ಯಕ್ಕೆ ನನಗೆ ದೃಶ್ಯಾವಳಿಗಳು ಒಂದೊಂದು ಕಾಣಿಸ್ತಾ ಇದೆ. ಹೆಂಗಿದು ತುಂಬಾ ಇದೆಯಾ ಆ ಕಡೆ? ಇದಕ್ಕೆ ಸೊಲ್ಯೂಷನ್ ಏನು? ಏನು ನಡೀತಿದೆ ಬೆಳವಣಿಗೆಗಳು? ಖಂಡಿತ ಹರೀಶ್, ಏನಂತಂದ್ರೆ ಈ ಸುಮಾರು 120ಕ್ಕೂ ಹೆಚ್ಚು ಏನು ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿ ಬೀಡ್ ಬಿಟ್ಟಿದ್ದಾವೆ ಆನೆಗಳು. ಆದ್ರೆ ಇತ್ತೀಚೆಗೆ ಬೆಳಗ್ಗೆ ಏನ್ ರಾತ್ರಿ ದಾಳಿ ಮಾಡ್ತವೆ, ಗ್ರಾಮಗಳ ಹತ್ರ ಹೋಗಿ ರೈತರು ಬೆಳೆದಂತ ತೋಟಗಳಲ್ಲಿ ಬೆಳೆ ಸಂಪೂರ್ಣವಾಗಿ ರಾಗಿ ಇರ್ಬೋದು, ಜೋಳ ಮತ್ತು ತರಕಾರಿಯನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಿದ್ದಾವೆ. ಮತ್ತೆ ಎಂದಿನಂತೆ ಬೆಳಗಿನ ಜಾವ 5 ಗಂಟೆ ಕಾಡಿಗೆ ಹೋಗ್ತಿದ್ವು, ಆದ್ರೆ ಇತ್ತೀಚೆಗೆ ಕಾಡಿಗೂ ಸಹ ಹೋಗ್ತಾ ಇಲ್ಲ. ನಾವ್ ಏನ್ ಗ್ರಾಮಗಳ ಬಳಿ ಬೀಡಿ ಬಿಟ್ಟಿರ್ತವೆ. ಅದೇ ರೀತಿ ಇವತ್ತು ಸಹ ಏನು ಆ ಹೊಸೂರು ಸಮೀಪದ ಬೇಜನ್ಪಲ್ಲಿ ಅಂತೇಳಿ ಗ್ರಾಮದತ್ತ ಸುಮಾರು 18ಕ್ಕೂ ಹೆಚ್ಚು ಆನೆಗಳು ಬೀಡ್ಬಿಟ್ಟಿದ್ವು. ಅದನ್ನ ಕಾಡಿಗಟ್ಟಗ ಪ್ರಯತ್ನ ಮಾಡಿದಾಗ ಒಬ್ಬ ಯುವಕ ಏನಂದ್ರೆ ಆನೆ ನಾವು ಕಾಡಿಗಟ್ಟೋದಕ್ಕೆ ಹಿಂದೆ ಓಡ್ತಿರ್ತಾರೆ, ಸಾಕಷ್ಟು ಜನ ಇರ್ತಾರೆ, ನೂರಾರು ಜನ ಈ ಆನೆಗಳನ್ನ ಓಡಿಸುವಂತ ಕೆಲಸ ಆಗ್ತಿರ್ತದೆ. ಆದ್ರೆ ಆನೆ ತಿರುಗಿ ಬಿದ್ದು ವಾಪಸ್ ಜನಗಳ ಮೇಲೆ ದಾಳಿ ಮಾಡಕ್ ಹೋದಾಗ ಸಂದರ್ಭದಲ್ಲಿ ಒಬ್ಬ ಯುವಕ ಏನೋ ಆನೆಗೆ ಜಗಳ ಹಾಕೊಂಡಿರುತ್ತದ್ದು, ಆನೆಯ ಕಾಲಡಿಯಲ್ಲೇ ಸಿಲುಕಿರ್ತಾನೆ. ಅದೃಷ್ಟವಶಾತ್ ಕೂದಲ ಎಲೆಯಲ್ಲಿ ಏನು ಆನೆಯಿಂದ ತಪ್ಪಿಸ್ಕೊಂಡಿರುವಂತದ್ದು. ಆತನಿಗೆ ಈಗಾಗಲೇ ಸಣ್ಣ ಪುಟ್ಟ ಗಾಯ ಆಗಿದ್ದು, ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸೇರಿಸಿರುವಂತದ್ದು. ಏನು ಮತ್ತೊಂದ್ ಕಡೆಗೆ ಅದೇ ಬೀಜಿನಲ್ಲಿ ಗ್ರಾಮಸ್ಥರು ಮತ್ತು ಏನು ಸ್ಥಳೀಯರಿದ್ದಾರೆ, ಅವರೆಲ್ಲರೂ ಸೇರಿ ರಸ್ತೆಯನ್ನ ತಡೆದು ಏನು ಹೊಸೂರು ಮತ್ತು ರಾಯಕೋಟೆಗೆ ಹೋಗುವ ಮುಖ್ಯ ರಸ್ತೆಯನ್ನು ತಡೆದು ನಮ್ಗೆ ಆನೆಗಳಿಂದ ಮುಕ್ತಿ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಗಾಗಿ.